माननीय स्टूडेंट्स नम्म माननीय शिक्षण सचिवरादंत श्री सुरेश कुमार सर अवरु दिनांक 9/6/2021 सो 10:30 वीडियो संवादवन्नु माडिदरु सो आ वीडियो संवाददल्लि बहुत इंपार्टेंट पॉइंट्स गळन्नु अवरु हेळिदरु सो स्टेप बै स्टेप अवन्न नोडोण ओके सो आ ई केलवु पॉइंट्स गळिंद निमगे एग्जाम याव रीति नडेयुत्ते ಮತ್ತು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳು ಯಾವ ಬರ್ತವೆ ಸೋ ಏನು ಟೆಕ್ಸ್ಟ್ ಒಳಗಡೆ ಬರ್ತವೋ ಏನು ಟೆಕ್ಸ್ಟ್ ಬುಕ್ ಹೊರಗಡೆ ಬರ್ತವೋ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ ದಿಸ್ ಇಸ್ ರಾಜು ವೆಲ್ಕಮ್ ಟು ಸ್ಮಾರ್ಟ್ 20 ಫಸ್ಟ್ ಪಾಯಿಂಟ್ ಅವರು ವಿಚಾರ ಮಾಡಿದ್ದು ಸೋ 2021 ಜುಲೈನಲ್ಲಿ ನಡೆಯುವಂತ SSLC ಏನು ಎಕ್ಸಾಮ್ ಇದೆ ನೋಡಿ ಸೋ ಆ ಪರೀಕ್ಷೆಯಲ್ಲಿ ಬರೆಯುವಂತ ಮಕ್ಕಳನ್ನು ಯಾರನ್ನೂ ಕೂಡ ಫೇಲ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಸೋ ಅದೆಲ್ಲರಿಗೂ ಗೊತ್ತು ಎಲ್ಲ ಮಕ್ಕಳು ಪಾಸ್ ಆಗ್ತಾರೆ ಅಂತ ಮತ್ತು ಫಲಿತಾಂಶ ರಿಸಲ್ಟ್ನಲ್ಲಿ ರಿಸಲ್ಟ್ ಅನ್ನು ಗ್ರೇಡ್ನಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ ಓಕೆ ಸೋ ಇದನ್ನ ಫಸ್ಟ್ ಏ ಮನವರ್ಕ್ ಮಾಡಿಬಿಡಿ ಅಂತ ಹೇಳ್ತಿದ್ರು ಓಕೆ ಫಸ್ಟ್ ಏ ಮನವರ್ಕ್ ಮಾಡಿಬಿಡಿ ಅಂತ ಹೇಳ್ತಾರೆ ಅಂಡ್ ಸೆಕೆಂಡ್ ಪಾಯಿಂಟ್ ಜೂನ್ 15 ರ ನಂತರ ಎಲ್ಲ ಶಿಕ್ಷಕರು ಶಾಲೆಗಳಿಗೆ ಕರ್ತವ್ಯಕ್ಕೆ ಹಾಜರಾಗಬೇಕು ನಂತರ ಅವಕಾಶವಿದ್ದಾಗ ಸ್ವಲ್ಪ ಸ್ವಲ್ಪ ವಿದ್ಯಾರ್ಥಿಗಳನ್ನು ತರಗತಿಗಳಿಗೆ ಕರೆಸಿಕೊಂಡು ಸಾಮಾಜಿಕ ಅಂತರ ಮತ್ತು ಸುರಕ್ಷತಾ ಕ್ರಮಗಳನ್ನು ಸೋ ಅನುಸರಿಸಿ ಪರೀಕ್ಷಾ ಕುರಿತು ಮಾಹಿತಿಯನ್ನು ನೀಡುವ ಕಾರ್ಯದಲ್ಲಿ ಮುಖ್ಯ ಗುರುಗಳ ಆದಿಯಾಗಿ ಎಲ್ಲ ಶಿಕ್ಷಕರು ತೊಡಗಿಸಬೇಕು ಅಂತ ಹೇಳಿದರು ಓಕೆ ಸೋ ಜೂನ್ 15 ರ ನಂತರ ಎಲ್ಲ ಟೀಚರ್ಸ್ಗಳು ಕೆಲವೇ 4-5 ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆಸಿ ಏನು ಮಾಡಬೇಕು ಪರೀಕ್ಷೆ ಬಗ್ಗೆ ಅದರ ಭಯದ ಬಗ್ಗೆ ಹೋಗಲಾಡಿಸಬೇಕು ಅಂತ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಓಕೆ ಸೊ ಈಗಾಗಲೇ ಥರ್ಡ್ ಪಾಯಿಂಟ್ ಈಗಾಗಲೇ ತಮಗೆ ಜೂಮ್ ಮೀಟಿಂಗ್ನಲ್ಲಿ ತಿಳಿಸಿದ ಹಾಗೆ ಪ್ರತಿ ವಿಷಯಕ್ಕೆ 40 ಅಂಕಗಳ ಮೊದಲ ದಿನಕ್ಕೆ 3 ಭಾಷಾ ವಿಷಯಗಳು ಇದ್ರ ಬಗ್ಗೆ ಗೊತ್ತೆ ಫಸ್ಟ್ ಪೇಪರ್ 3 ಕನ್ನಡ ಇಂಗ್ಲಿಷ್ ಹಿಂದಿ ಸೊ ಪ್ರತಿಯೊಂದು ಸಬ್ಜೆಕ್ಟು 40 ಅಂಕ ಅಂದರೆ ಸೊ 120 ಮಾರ್ಕ್ಸ್ ಒಂದು ಕ್ವೆಶನ್ ಪೇಪರ್ ಆಮೇಲೆ ಇನ್ನೊಂದು ಸೊ ಸೈನ್ಸ್ ಮ್ಯಾಥ್ಸ್ ಆಮೇಲೆ ಸೋಷಿಯಲ್ ಸೈನ್ಸ್ ಅದು ಒಂದು 120 ಕ್ವೆಶನ್ 120 ಅಂಕದ ಒಂದು ಪ್ರಶ್ನೆ ಪತ್ರಗಳು ಇರ್ತಾವೆ ಅನ್ನೋದನ್ನು ಮಾಹಿತಿಯನ್ನು ಕೊಟ್ಟು ಸೊ ಇದಾದ ನಂತರ 4ನೇ ಪಾಯಿಂಟ್ ಪ್ರತಿ ಕೊಠಡಿಗೆ ನಾನು ಮುಂಚೆ ಹೇಳಿದ್ದೀನಿ 12 ಮಕ್ಕಳಂತೆ ಸಾಕಷ್ಟು ಅಂತರವನ್ನು ಕಾಪಾಡಿಕೊಂಡು ಪರೀಕ್ಷಾ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಅದಕ್ಕಾಗಿ ಹೆಚ್ಚುವರಿ ಪರೀಕ್ಷಾ ಕೇಂದ್ರಗಳನ್ನು ರಚಿಸಲಾಗಿದೆ ಒಂದು ಬೆಂಚಿಗೆ ಒಂದು ಮಗುವಿನಂತೆ ಜಿಗ್ಜಾಗ್ ರೀತಿಯಲ್ಲಿ ಆಸನ ವ್ಯವಸ್ಥೆ ಮಾಡಲಾಗುತ್ತದೆ ಅಂತ ಹೇಳಿದರು ಓಕೆ ಸರಿ ಅದು ಒಂದು ಬೆಂಚ್ ಒಂದೇ ಮಗು ಒಂದು ರೂಮ್ನಲ್ಲಿ ಕೇವಲ 12 ವಿದ್ಯಾರ್ಥಿಗಳು 10 ರಿಂದ 12 ವಿದ್ಯಾರ್ಥಿಗಳು ಮಾತ್ರ ಸೊ ಕೂತ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದರು ಓಕೆ ಇದಾದ ನಂತರ ಸೊ 5ನೇ ಪಾಯಿಂಟ್ ಎಲ್ಲ ಮುಖ್ಯ ಗುರುಗಳು ಮತ್ತು ವಿಶೇಷ ಶಿಕ್ಷಕರು ತಮ್ಮ ಶಾಲೆಯ ಪರೀಕ್ಷೆ ಬರೆಯುವ ಎಲ್ಲ ಮಕ್ಕಳೊಂದಿಗೆ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡು ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನು ಬೆಳೆಸುವುದು ಪಾಲಕರಲ್ಲಿ ಪರೀಕ್ಷೆ ಕುರಿತು ಇರುವ ಗೊಂದಲಗಳನ್ನು ನಿವಾರಿಸಬೇಕು ಅಂತ ಅದರ ಬಗ್ಗೆ ಹೇಳಿದ್ರು ಓಕೆ ಇನ್ನು 6th ಇನ್ನೆರಡು ದಿನಗಳಲ್ಲಿ ಮಂಡಳಿಯು ಮಾದರಿ ಪ್ರಶ್ನೆ ಪತ್ರಗಳನ್ನು ಬಿಡ್ತಾರೆ ಸೊ ಆಮೇಲೆ OMR ಪ್ರತಿ ಮಾದರಿಯನ್ನು ಕೂಡ ಪರೀಕ್ಷೆ ಕುರಿತು ವಿವರವನ್ನು ಬಿಡುಗಡೆ ಮಾಡ್ತಾರೆ ಅಂತ ಇನ್ನೆರಡು ದಿನಗಳಲ್ಲಿ ಅಂತ ಹೇಳ್ತಾರೆ ಓಕೆ ಸೊ ಬಹುಶಃ ನಾಳೆ ಬರಬಹುದು ಓಕೆ 7ನೇದು ಪ್ರಶ್ನೆ ಪತ್ರಗಳಲ್ಲಿ ಈ ವರ್ಷ ಬಹು ಆಯ್ಕೆ ಪ್ರಶ್ನೆಗಳು ಇದ್ದು ಪ್ರಶ್ನೆಗಳು ಸರಳ ಮತ್ತು ನೇರವಾಗಿದ್ದು ಪ್ರತಿ ಪಾಠದ ಹಿಂಬದಿಯಲ್ಲಿ ಇರುವಂಥ ಪ್ರಶ್ನೆ ತಕ್ಕಂಥ ಪ್ರಶ್ನೆಗಳಿಗೆ ಅನುಸಾರವಾದ ಪ್ರಶ್ನೆಗಳು ಇರುತ್ತವೆ ಹೊರತು ಅತಿ ಗೊಂದಲವಾಗಿರುವ ಪ್ರಶ್ನೆಗಳು ಇರುವುದಿಲ್ಲ ಇದು ಬಹಳಷ್ಟು ಇಂಪಾರ್ಟೆಂಟ್ ಇದನ್ನು ನಾನು ಹೇಳಬೇಕು ಸೊ ವಿಡಿಯೋ ಮಾಡುವಂಥ ಉದ್ದೇಶನೇ ಇದು ಎಲ್ಲರೂ ಕೇಳ್ತಿದ್ದೆ ಸರ್ ಟೆಕ್ಸ್ಟ್ ಬುಕ್ದಲ್ಲಿ ಪ್ರತಿಯೊಂದನ್ನು ಓದಬೇಕೇನು ಸರ್ ಎಲ್ಲಿ ಕ್ವೆಶನ್ಸ್ ಕೇಳ್ತಾರೆ ಅಂತೇಳಿ ಸೊ ನೋಡಿ ಪಾಠದಲ್ಲಿ ಅತಿ ಡೀಪಾಗಿ ಕೇಳೋದಿಲ್ಲ ಏನು ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಕ್ವೆಶನ್ಸ್ ಕೊಟ್ಟಿರೋದು ನೋಡಿದ್ರೆ ಅದನ್ನೇ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿ ಮಾಡ್ತಾರೆ ಅಂತ ಹೇಳಿದ್ರು ಸೊ ಅದಕ್ಕಾಗಿ ನಾನು ಎಲ್ಲ ಮಾಡುವಂಥ ವಿಡಿಯೋಗಳು ಆ ಬ್ಯಾಕ್ ಸೈಡ್ ಇದ್ದಂಥ ಕ್ವೆಶನ್ಸ್ನೇ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿ ನಾನು ಕನ್ವರ್ಟ್ ಮಾಡಿ ನನ್ನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಸೊ ಕ್ವೆಶನ್ಸ್ ಯಾವತ್ತೋ ಟೆಕ್ಸ್ಟ್ ಬುಕ್ ಹಿಂದ್ಗಡೆ ಇದ್ದಂಥ ಕ್ವೆಶನ್ಸ್ಗಳೇ ಅವರು ಕೇಳ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಪರೀಕ್ಷೆ ಬರೆಯುವ ಮಕ್ಕಳಿಗೆ N95 ಮಾಸ್ಕ್ಗಳನ್ನು ಇಲಾಖೆ ವಿತರಿಸುತ್ತದೆ ಮಾಸ್ಕ್ಗಳನ್ನು ಅವರೇ ಕೊಡ್ತಾರೆ ಅಂತ ಹೇಳಿದರು ಆ್ಯಂಡ್ 10th ಕಳೆದ ಸಾಲಿನಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಭಾಗವಹಿಸಿದ NCC ಸ್ಕೌಟ್ ಮತ್ತು ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಸಹ ಪರೀಕ್ಷೆಯಲ್ಲಿಯೂ ಸೇಮ್ ಲಾಸ್ಟ್ ಇಯರ್ ಯಾವ ರೀತಿ ಮಾಡೋ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ ಆ್ಯಂಡ್ 11th ಪರೀಕ್ಷೆ ಬರೆಯುವ ಮಗು ತಾನಿರುವ ವಾಸಸ್ಥಳದ ಸಮೀಪ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಲು ಈ ಸಲ ಮಕ್ಕಳಿಗೆ ಅವಕಾಶವನ್ನು ನೀಡಲಾಗಿದೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಸೊ ಮುಂಚಿನೂ ಆ ಲಾಸ್ಟ್ ಇಯರ್ನು ಅದೇ ರೀತಿ ಮಾಡಿದ್ರು ನೀವು ಇವಾಗ ಎಲ್ಲಿರ್ತೀರಿ ಸೊ ಲಾಕ್ಡೌನ್ ಅಲ್ಲ ಎಲ್ಲಿರ್ತೀರಿ ನಿಮಗೆ ಹತ್ತಿರವಾದಂಥ ಪರೀಕ್ಷಾ ಕೇಂದ್ರವನ್ನು ನೀವು ಚಾಯ್ಸ್ ಮಾಡಲಿಕ್ಕೆ ಅವಕಾಶವಿದೆ ಸೊ ಅದು ನೆಮ್ಮದಿಯಲ್ಲಿ ಇಟ್ಕೊಡ್ರಿ ನೀವು ಎಲ್ಲಿರ್ತೀರಿ ಅಲ್ಲಿ ಸೊ ಇವಾಗ ನೀವು ಬೇರೆ ಡಿಸ್ಟ್ರಿಕ್ಟಲ್ಲಿ ಇದ್ದರೆ ಭಾಳಷ್ಟು ದೂರದಲ್ಲಿ ಅಂದರೆ ಸೊ ಅಲ್ಲೇ ನಿಮಗೆ ಯಾವುದು ಎಕ್ಸಾಮ್ ಸೆಂಟರ್ ಸಮೀಪ ಆಗ್ತಾ ಸೊ ಆ ಸೆಂಟ್ರನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಓಕೆ ಈ ವರ್ಷದ 12ನೇ ಪಾಯಿಂಟ್ ಈ ವರ್ಷದ ಪರೀಕ್ಷಾ ವೇಳಾಪಟ್ಟಿಯನ್ನು ಜೂನ್ ತಿಂಗಳ ಕೊನೆ ವಾರದಲ್ಲಿ ಅಥವಾ ಜುಲೈ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಹೇಳಿದ್ರು ಓಕೆ ಸೊ ಇವೆಲ್ಲ ಕ್ವೆಶನ್ಸ್ ಮಾಡ್ತಿದ್ದಾರೆ ಸರ್ ಯಾವಾಗ ಬರುತ್ತೆ ಕ್ವೆಶನ್ ಪೇಪರ್ ಯಾವಾಗ ಬರುತ್ತೆ ಸೊ ಮಾಡಲು ಕ್ವೆಶನ್ ಪೇಪರ್ ಯಾವಾಗ ಬರ್ತಾರೆ ಅಂತ ಕೇಳ್ತಿದ್ದಾರೆ ಇದಕ್ಕೆಲ್ಲ ಆನ್ಸರ್ ಸಿಗ್ತಾ ಇದೆ ನೋಡಿ ಆ್ಯಂಡ್ 14th ಪರೀಕ್ಷಾ ಕೇಂದ್ರಗಳ ಆವರಣದಲ್ಲಿ ಮಕ್ಕಳಿಗೆ ಪರೀಕ್ಷಾ ಭಯವನ್ನು ಹೋಗಲಾಡಿಸೋ ಸ್ಲೋಗನ್ಸ್ಗಳನ್ನ ಭಿತ್ತಿಪತ್ರಗಳನ್ನ ಪೋಸ್ಟರ್ನ ಲಗಿಸುತ್ತಾರೆ ಯಾವುದೇ ಪರೀಕ್ಷೆಯ ಬಗ್ಗೆ ಭಯ ಬೇಡ ಅಂತೇಳಿ ಅಲ್ಲಿ ಭಿತ್ತಿಪತ್ರಗಳನ್ನ ಸ್ಲೋಗನ್ಸ್ಗಳನ್ನ ಹಾಕಿರ್ತಾರೆ ಅದನ್ನು ಅಂಟಿಸಿರ್ತಾರೆ ಓಕೆ ಎಸ್ ಈ ಸಲ ನಡೆಯುವ ಪರೀಕ್ಷೆ ಮಕ್ಕಳಿಗೆ ವಿಶ್ವಾಸಾರ್ಹತೆಯನ್ನು ಮೂಡಿಸಲು ಮತ್ತು ಭವಿಷ್ಯದ ಆಯ್ಕೆಯನ್ನು ಮಾಡಿಕೊಳ್ಳಲು ನಡೆಸುವುದಾಗಿದೆ ಹೊರತು ಪಾಸ್ ಅಥವಾ ಫೇಲ್ ಮಾಡೋದಕ್ಕಾಗಿ ಅಲ್ಲ ಎಂದು ಬಹಳಷ್ಟು ನೇರವಾಗಿ ತಿಳಿಸಿದ್ದಾರೆ ಸೊ ಒಂದು ಪಾಸ್ ಅಥವಾ ಫೇಲ್ ಮಾಡಬೇಕು ಅಂತ ಉದ್ದೇಶಕ್ಕಾಗಿ ಎಕ್ಸಾಮ್ ನಡೆಸ್ತಾ ಇಲ್ಲ
ಅವರ ಭವಿಷ್ಯದ ಆಯ್ಕೆಗಾಗಿ ಅದರ ಸಂಬಂಧನೇ ಎಕ್ಸಾಮ್ ನಡೆಸ್ತಿದ್ದಾರೆ ಅಂತ ಹೇಳಿದರು. ಲಾಸ್ಟ್ ಪಾಯಿಂಟ್, ಈ ಪರೀಕ್ಷೆ ನಡೆಯುವುದರಿಂದ ಇಲಾಖೆಯ ಕ್ಷಮತೆಯನ್ನು ಸಾಬೀತುಪಡಿಸುವುದಾಗಿದೆ ಹೊರತು ಪ್ರತಿಷ್ಠೆಯಿಂದ ಅಲ್ಲ ಎನ್ನುವುದನ್ನು ಕೂಡ ಅದನ್ನು ಮನವರಿಕೆ ಮಾಡಿದರು. ಸೊ ಇದು ಎಕ್ಸಾಮ್ ನಡೆಸೋದು ಉದ್ದೇಶ ಏನು, ನಮ್ಮ ಪ್ರತಿಷ್ಠೆಗಾಗಿ ಅಲ್ಲ, ಒಂದು ಇಲಾಖೆಯ ಒಂದು ಕ್ಷಮತೆಯನ್ನು ಸಾಬೀತುಪಡಿಸಲಿಕ್ಕೆ ಏನೋ ಎಕ್ಸಾಮ್ ಮಾಡ್ತಾ ಇದ್ದೇವೆ ಅಂತ. ಅದು ಲಾಸ್ಟ್ ಟೈಮ್ನು ಬಹು ಉತ್ತಮವಾಗಿ ಎಕ್ಸಾಮ್ ನಡೆಸಿದ್ರು. ಸೊ ಒಳ್ಳೆಯ ರಿಸಲ್ಟ್ ಕೂಡ ಬಂದಿತ್ತು, ಯಾವುದೇ ತೊಂದರೆ ಆಗಿರಲಿಲ್ಲ. ಸೊ ಈ ವರ್ಷವೂ ಕೂಡ ಅದೇ ರೀತಿ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಇಷ್ಟು ಅವರು ಡಿಸ್ಕಸ್ ಮಾಡಿದಂಥ ಪಾಯಿಂಟ್ಸ್ಗಳು ಇದಾಗಿದ್ದು. ಸೊ ನಾನು ಇವನ್ನೆಲ್ಲ ಹೇಳೋ ಉದ್ದೇಶ ಒಂದಾಗಿತ್ತು, ನೀವು ಬಹಳಷ್ಟು ಕ್ವಶನ್ ಮಾಡ್ತಿದ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಸಿಕ್ಕಿರ್ತದೆ. ಓಕೆ, ಸೊ ಅದಕ್ಕಾಗಿ ವಿಡಿಯೋ ಮಾಡಿದೆ. ಸೊ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಆ್ಯಂಡ್ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗಲಿ, ಇನ್ನೂ ನಮ್ಮ ಚಾನಲ್ ಲಾಭ ಬೇಕಾದರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.